ಸಭೆಯಲ್ಲಿ ದ್ರೌಪದಿ ಪ್ರಲಾಪಿಸ್ತಾ ಇರ್ತಾಳೆ, ಗೋವಿಂದನನ್ನು ನೆನೆಯುತ್ತಾ ಇರ್ತಾಳೆ, ಅವನಿಗೆ ಸಂಪೂರ್ಣವಾಗಿ ಶರಣಾಗಿರ್ತಾಳೆ. ಆ ಸಂದರ್ಭದಲ್ಲಿ ಕರುಣಿನಿ ಕಾರುಣ್ಯ ಪಾತ್ರದ ತರಳೆ ತದಿನಾರ್ತಿ ದುಃಖೋತ್ತರಣ ನೀತಿನಾ ತದುಕಿತೆಯನು ಜಗವರಿಯೇ ಪರಮ ಪಾಲಕ ನೀನೆ ಗತ್ಯಂತರದ ವಿಹ್ವಲೆ ತಾನಲ ನಿಷ್ಠುರವಿದೇನೈ ಕೃಷ್ಣ ಎಂದೊರಲಿದಳು ತರಳಾಕ್ಷಿ ಮರೆದೇನಭ್ಯುದಯದಲ್ಲಿ ನೀನೆಂದರಿವೆ ಆಪತ್ತಿನಲ್ಲಿ ಮದದಲ್ಲಿ ಮುರುಕುಯಿಸುವೆನುಬ್ಬಿನಲ್ಲಿ ಕಳವಳಿಸುವೆನು ಕೋಡಿಯಲಿ ಅರಿಯದ ಜ್ಞರ ಗುಣವ ದೋಷವ ನರಸುವರೆ ನಿನ್ನಡಿಯ ಕೃಪೆಯನು ಮೆರೆಯಲಾಗದೆ ಕೃಷ್ಣ ಎಂದೊರಲಿದಳು ನಳಿನಾಕ್ಷಿ. ಕೃಷ್ಣ, ನಿನ್ನ ಬಗ್ಗೆ ಯಾರಿಗಾದರೂ ಅಳತೆ ಮಾಡಲಿಕ್ಕೆ ಸಾಧ್ಯ ಇದೆಯೇ? ನೀನು ಅಳತೆಗೆ ಸಿಲುಕದವನು. ಇನ್ನೂ ಒಂದು ಹೇಳ್ತೇನೆ ನೋಡು, ನಮ್ಮ ಮನಸ್ಸಿನಲ್ಲಿ ಏನಾಗ್ತದೆ, ಭಕ್ತರ ಮನಸ್ಸಿನಲ್ಲಿ ಏನಾಗ್ತದೆ, ಅದನ್ನು ನಾನು ನೀನು ಎಲ್ಲಿದ್ದೀಯೋ ಅಲ್ಲಿಯೇ ನೀನು ಅರಿಯುವಂಥವನು ಕೃಷ್ಣ. ನಿನ್ನ ತಂಗಿಗಾಗುವ ಈ ಅವಮಾನ, ನಿನ್ನ ಸಹೋದರಿಗಾಗುವಂಥ ಅಪಮಾನ, ಇದನ್ನು ನೋಡಿಕೊಂಡು ಇನ್ನೂ ಯಾಕೆ ನೀನು ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಾ ಇಲ್ಲ? ನನ್ನನ್ನು ರಕ್ಷಿಸು ಈ ದುಷ್ಟರಿಂದ, ಈ ದುರುಳರಿಂದ ನನ್ನನ್ನು ರಕ್ಷಿಸು ಕೃಷ್ಣ, ಮಾಧವ, ಕೇಶವ, ಗೋವಿಂದ ಅಂತ ಹೇಳಿ ದ್ರೌಪದಿ ಸಭೆಯಲ್ಲಿ ಮೊರೆ ಇಡ್ತಾ ಇದ್ದಾಳೆ. ಕರುಣಾಸಾಗರ ಅಲ್ವ ನೀನು, ಭಕ್ತಜನ ಸುರದೇನು ಅಲ್ವ? ಭಕ್ತರಿಗೆ ಎಲ್ಲಿ ಸಂಕಷ್ಟ ಒದಗಿತೋ, ಎಲ್ಲಿ ಕಷ್ಟ ಒದಗಿತೋ, ಅಲ್ಲಿ ಬರುವವನು ನೀನಂತೆ ಅಲ್ವ ಕೃಷ್ಣ? ಸಿಸ್ಟರನ್ನು ರಕ್ಷಣೆ ಮಾಡುವವ, ದುಷ್ಟರನ್ನು ಕುಟ್ಟಿ ಕೆಡಗುವ, ಅವರನ್ನು ಮರ್ದಿಸುವವ ನೀನು. ಹಾಗಾಗಿ ದೇವಕಿ ಕಂದ ಎಲ್ಲಿದ್ದಿ ನೀನು, ನಂದಗೋಪ ಎಲ್ಲಿದ್ದಿ ನೀನು, ಗೋಪಬಾಲ ಎಲ್ಲಿದ್ದಿ ನೀನು, ಗೋವುಗಳಿಗೆ ಪ್ರಿಯನಾದವ ಎಲ್ಲಿದ್ದಿ ನೀನು, ಭಕ್ತರ ಮನಸ್ಸನ್ನು ಅರಿತವ ಎಲ್ಲಿದ್ದಿ, ಕೃಷ್ಣ ನನ್ನನ್ನು ಬಂದು ಕಾಪಾಡು ಅಂಥೇಳಿ ದ್ರೌಪದಿ ಮೊರೆ ಇಡ್ತಾ ಇದ್ದಾಳಂತೆ ಸಭೆಯಲ್ಲಿ. ಇತ್ತ ದ್ವಾರಾವತಿಯಲ್ಲಿ ತನ್ನ ಪಟ್ಟದರಸಿಯರೊಂದಿಗೆ ಕೃಷ್ಣ ಆಸೀನನಾಗಿದ್ದಾನೆ. ಇತ್ತ ದ್ವಾರಾವತಿಯೊಳಗೆ ದೇವೋತ್ತಮನು ಬಕುತರಿಗೆ ತನ್ನನು ತೆತ್ತು ಬದುಕುವನೆಂಬ ಪರಮಾವೃತದ ನಿಷ್ಠೆಯನ್ನು ಚಿತ್ತದಲ್ಲಿ ನೆಲೆಗೊಳಿಸಿ ರುಕ್ಮಿಣಿ ಸತ್ಯಭಾಮೆಯರುಳು ಸಮೇಳದ ನೆತ್ತ ಸಾರಿಯ ಹರೈಹ ಸಂಗಿಯನು ದಾಳಿಸುತ್ತ. ದ್ವಾರಾವತಿಯಲ್ಲಿ ತನ್ನ ಪಟ್ಟದರಸಿಯರ ಜೊತೆ ಕೂತ್ಕೊಂಡಿದ್ದಾನಂತೆ. ತನ್ನ ಭಕ್ತರಿಗೆ ಎಲ್ಲ ಸಂದರ್ಭದಲ್ಲಿ ಒಲಿಯುವಂಥವ ಶ್ರೀಕೃಷ್ಣ. ಭಕ್ತರೆಲ್ಲಿಯೋ ಅಲ್ಲಿ ಭಗವಂತ ಇರ್ತಾನೆ, ಭಕ್ತರ ಹೃದಯದಲ್ಲಿ ಭಗವಂತ ಇರ್ತಾನೆ ಅಂತೇಳಿ ಒಂದು ಪ್ರತೀತಿ. ಹಾಗಾಗಿ ಇಲ್ಲಿ ಹಸ್ತಿನಾವತಿಯಲ್ಲಿ ಆಗುವಂಥ ಅನಾಚಾರಗಳನ್ನು ಎಲ್ಲವನ್ನೂ ಅವ ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಮತ್ತು ಅಲ್ಲಿ ಏನು ಮಾಡಬೇಕು ಅಂತ ಹೇಳೋದನ್ನು ಕೂಡ ಅವ ಚಿಂತಿಸ್ತಾ ಇದ್ದಾನೆ. ಹಾಗಾಗಿ ದ್ವಾರಾವತಿಯಲ್ಲಿ ಇರುವಂಥ ತನ್ನ ಭಕ್ತರನ್ನೆಲ್ಲ ಅವ ಸಲಹಿದ ಮೇಲೆ, ಅವರ ಬಗ್ಗೆ ತಿಳ್ಕೊಂಡ ಮೇಲೆ ಅವ ಹಸ್ತಿನಾವತಿಯತ್ತ ತನ್ನ ಚಿತ್ತವನ್ನು ಹರಿಸ್ತಾನೆ. ಅವ ಒಂದು ನಿಷ್ಠೆಯನ್ನು ಇಟ್ಟುಕೊಳ್ತಾನೆ, ಯಾರು ತನ್ನನ್ನು ಭಜಿಸ್ತಾರೋ, ಯಾರು ಎಲ್ಲವನ್ನು ಬಿಟ್ಟು ಭಗವಂತನನ್ನೇ ಶರಣಾಗತಿ ಆಗ್ತಾರೋ, ಆ ಅಂಥ ವೃತ್ತವನ್ನು ಯಾರು ಕೈಗೊಳ್ತಾರೋ, ಅವರನ್ನು ನಾನು ಸದಾಕಾಲ ರಕ್ಷಿಸ್ತೇನೆ. ನಾನು ಅಂದರೆ ಇಲ್ಲಿ ಭಗವಂತ. ಎಲ್ಲಿ ಭಕ್ತರು ನಿಷ್ಠೆಯಿಂದ, ನಿರ್ಮಲ ಮನಸ್ಸಿನಿಂದ, ಶುದ್ಧ ಚಿತ್ತದಿಂದ ಭಜಿಸ್ತಾರೋ ಅಲ್ಲಿ ಭಗವಂತ ಒಲಿತಾನೆ. ಇಲ್ಲದಿದ್ದರೆ ಭಗವಂತ ಒಲಿಯಲಿಕ್ಕೆ ಸಾಧ್ಯ ಇಲ್ಲ. ತೋರಿಕೆಯ ಆಡಂಬರದ ಯಾವುದೇ ವೃತ ನಿಯಮ ನಿಷ್ಠೆಗಳು ಭಗವಂತನಿಗೆ ಅಗತ್ಯ ಇಲ್ಲ. ಕೇವಲ ನಿರ್ಮಲ ಮನಸ್ಸು, ಏಕಾಗ್ರತೆ, ಶ್ರದ್ಧೆ, ನಿಷ್ಠೆ ಇಷ್ಟೇ ಭಗವಂತನನ್ನು ಒಲಿಸಲಿಕ್ಕೆ ನಮಗೆ ಬೇಕಾದಂಥ ದಾರಿಗಳು. ಯಾವುದೇ ಚಿನ್ನಾಭರಣ ಆಗಲಿ, ಇನ್ನೊಂದು ವಜ್ರದ ಕಿರೀಟ ಆಗಲಿ, ಅದು ಯಾವುದು ಕೂಡ ನಮಗೆ ಅಗತ್ಯ ಇಲ್ಲ.
ಹಾಗಾಗಿ ಅವ ನೋಡ್ತಾ ಇದ್ದಾನೆ, ಅಲ್ಲಿ ಏನು ನಡೀತದೆ ಅಂತ ಹೇಳೋದನ್ನು ಅವ ನೋಡ್ತಾ ಇದ್ದಾನೆ. ಇತ್ತ ಸಭೆಯಲ್ಲಿ ಧರ್ಮರಾಜ ಹೇಳ್ತಾನಂತೆ, ನಾವು ಹೇಗಾದರೂ ದ್ಯೂತದಲ್ಲಿ ಸೋತಿದ್ದೇವೆ, ಎಲ್ಲವನ್ನು ಅವರಿಗೆ ನಾವು ಸಮರ್ಪಿಸಬೇಕಾಗ್ತದೆ. ಹಾಗಾಗಿ ಇದ್ರ ಬಗ್ಗೆ ನಾವು ಪ್ರಲಾಪಿಸುವ ಅಗತ್ಯವೇ ಇಲ್ಲ, ಚಿಂತಿಸುವ ಅಗತ್ಯವೇ ಇಲ್ಲ. ದ್ರೌಪದಿಯನ್ನು ಅವಳ ಸತ್ಯ ಧರ್ಮ ನ್ಯಾಯ ನಿಷ್ಠೆಗಳೇ ಕಾಪಾಡ್ತದೆ. ನ್ಯಾಯವನ್ನು ನಾವು ಯಾಕೆ ಪ್ರಶ್ನೆ ಮಾಡಲಿಕ್ಕೆ ಹೋಗುವುದು, ಅನ್ಯಾಯವನ್ನು ನಾವು ಯಾಕೆ ಪ್ರಶ್ನೆ ಮಾಡಲಿಕ್ಕೆ ಹೋಗುವುದು. ಹಾಗಾಗಿ ಇದು ನಮಗೆ ನಾವೇ ಮಾಡಿಕೊಳ್ಳುವ ಆತ್ಮವಂಚನೆ ಆಗ್ತದೆ. ಹಾಗಾಗಿ ಈ ಸುಖ ದುಃಖಗಳು, ಕಷ್ಟ ನೋವು ಇದೆಲ್ಲವೂ ನಮ್ಮ ವಿಧಿಲಿಖಿತ ಮತ್ತು ನಮ್ಮ ಕರ್ಮಾನುಸಾರ ನಮಗೆ ಬಂದದ್ದಾಗಿದೆ. ಹಾಗಾಗಿ ನಾವು ಇದ್ರ ಬಗ್ಗೆ ಯಾಕೆ ಚಿಂತೆ ಮಾಡೋದು, ಅದನ್ನು ನಾವು ಅನುಭವಿಸಲೇಬೇಕು. ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಈ ನೀರಿನಲ್ಲಿ ಸುಳಿ ಬರ್ತದಲ್ಲ, ಹಾಗೆ ಸುಳಿದು 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 ಅದು ನಮ್ಮ ಹತ್ರವೇ ಬರ್ತದೆ. ಆ ಕರ್ಮ ನಮ್ಮನ್ನು ಯಾವತ್ತೂ ಬಿಡುವುದಿಲ್ಲ, ಯಾವುದೇ ಜನ್ಮದಲ್ಲಿ ಮಾಡಿದ ಕರ್ಮಫಲಗಳು ನಮ್ಮನ್ನು ಬಿಡುವುದಿಲ್ಲ. ಹಾಗಾಗಿ ಅದನ್ನು ನಾವು ಅನುಭವಿಸಲೇಬೇಕು. ಹಾಗಾಗಿ ನೀವು ಇದರ ಬಗ್ಗೆ ಚಿಂತೆ ಯಾರೂ ಮಾಡುವ ಅಗತ್ಯ ಇಲ್ಲ. ಒಬ್ಬ ಗಂಡನಾದವ, ಈಗ ಸೋತ ವಿಷಯ ಇಲ್ಲಿ ಬಂತು. ಗಂಡನಾದವನು ರಾಜನಾಗಿರಲಿ ದಾಸನಾಗಿರಲಿ, ಅವನು ಎಂಥ ಸ್ಥಿತಿಯಲ್ಲಿ ಇದ್ದರೂ ಕೂಡ ಅವನ ಪತ್ನಿ ಅವನಿಗೆ ಅಧೀನಳೆ. ಈಗ ಅವ ಪತ್ನಿಯನ್ನಿಟ್ಟು ಸೋತ ಅಂತ ಹೇಳಿದರೆ ಪತ್ನಿಯನ್ನು ದೂರ ಹೋದ್ಲು ಅಥವಾ ಪತ್ನಿ ಬಿಟ್ಲು ಅವ ಪತ್ನಿಯನ್ನು ಬಿಡ್ತಾನೆ ಅಂತ ಹೇಳುವ ಪ್ರಶ್ನೆ ಇಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಯಾರೂ ಅನ್ಯತಾ ಭಾವಿಸುವುದು ಬೇಡ. ಎಲ್ಲವನ್ನೂ ಸತ್ಯ ಮತ್ತು ಧರ್ಮ ನ್ಯಾಯ ಇದು ಅರಿತಿದೆ. ಹಾಗಾಗಿ ಯಾರೂ ಇದರ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತೇಳಿ ಧರ್ಮರಾಜನು ಇಡೀ ಸಭೆಗೆ ಕೇಳುವ ಹಾಗೆ ಮತ್ತು ತನ್ನ ತಮ್ಮಂದಿರಿಗೆ ಹೇಳ್ತಾನಂತೆ, ದ್ರೌಪದಿಯ ಬಗ್ಗೆ ಯಾರೂ ಚಿಂತೆ ಮಾಡುವ ಅಗತ್ಯ ಇಲ್ಲ, ಅವಳನ್ನು ಅವಳ ಧರ್ಮವೇ ಕಾಪಾಡ್ತದೆ ಅಂತ ಹೇಳಿ ಧರ್ಮರಾಜ ಹೇಳ್ತಾನಂತೆ. ಧರ್ಮರಾಜನ ಮಾತನ್ನು ಕೇಳಿದಾಗ ಈ ಕೌರವನಿಗೆ ಇನ್ನೇನಾಯಿತು ಅಂದರೆ ಉರಿಯುವ ಬೆಂಕಿಗೆ ಮತ್ತು ತುಪ್ಪ ಸುರಿದಾಗಾಯಿತು. ಹಾಗೆ ಅವ ಮತ್ತು ಅಟ್ಟಹಾಸ ಮಾಡಲಿಕ್ಕೆ ಶುರು ಮಾಡಿದಂತೆ. ಯಾವಾಗಲೂ ಹಾಗೆ ಅಲ್ವಾ, ಕೆಟ್ಟದ್ದು ಅವನ ಇದರಲ್ಲಿ ತುಂಬಬೇಕು. ಆ ತುಂಬಿ 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 ಆಗುವಾಗ ಮತ್ತೆ ಅಲ್ಲಿ ಇನ್ನು ಸ್ಥಳ ಇಲ್ಲ ಅಂತ ಆಗುವಾಗ ಅಲ್ಲಿಗೆ ಭಗವಂತ ಮತ್ತೆ ಬರ್ತಾನೆ, ಅಥವಾ ಅವನ ಅವಸಾನ ಆಯಿತು ಅಂತೇಳಿ ಲೆಕ್ಕ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತೇಳಿ, ಎಲ್ಲಿ ವಿನಾಶ ಹತ್ರ ಆಯಿತು ಅಲ್ಲಿ ವಿಪರೀತ ಬುದ್ಧಿಗಳು ಮನುಷ್ಯರ ಹತ್ರ ಬರ್ತದೆ. ಅವ ಯಾವಾಗ ವಿಪರೀತ ಬುದ್ಧಿ ಮಾಡಲಿಕ್ಕೆ, ಬೇಡದ್ದು ಮಾಡಲಿಕ್ಕೆ, ಕೆಟ್ಟದ್ದು ಮಾಡಲಿಕ್ಕೆ ಅವ ಆಲೋಚನೆ ಮಾಡಿದ್ನೋ ಅವನ ವಿನಾಶಕಾಲ ಹತ್ರ ಆಯಿತು ಅಂತೇಳಿ ಲೆಕ್ಕ. ಹಾಗೆ ಕೌರವನು ಮತ್ತು ಅಲ್ಲಿ ಹಾರ್ತಾನಂತೆ. ಹಾರಿ ದುಶಾಸನನು ಇವಳ ಸೀರೆಯ ಗಂಟಿಕಿ ಸೀರೆಯನ್ನು ಸೆಳೆದು ಸೋತು ಬೀಳ್ತಾನಂತೆ. ಅವನ ಮೈಯಲ್ಲಿ ಬೆವರು ಸಾಗರದ ಹಾಗೆ, ನದಿಯ ನೀರು ಹರಿಯುವ ಹಾಗೆ ಬರ್ತಾ ಉಂಟಂತೆ. ಅಷ್ಟು ಕೂಡ ದುಶ್ಯಾಸನ ಸೋತು ಹೋಗಿದ್ದಾನೆ. ಸೀರೆಯನ್ನು ಸೆಳಿತಾ ಇದ್ದಾನೆ ಆದರೂ ಬಿಡುವುದಿಲ್ಲ. ಅವ ಬಿದ್ದರು ಎದ್ದುಕೊಂಡು ಸೀರೆಯನ್ನು ಸೆಳಿತಾ ಇದ್ದಾನೆ. ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಸಭೆಯಲ್ಲಿ. ಈ ಒಂದು ಏಕವಸ್ತ್ರಧಾರಿಣಿಯಾಗಿರುವಂಥ ದ್ರೌಪದಿಯ ಸೀರೆಯನ್ನು ಇವ ಸೆಳಿತಾನೆ ಮತ್ತು ಸೀರೆ ರಾಶಿ ಬೀಳ್ತಾ ಇದೆ, ಇದೆಂಥ ಕತೆ ಅಂತೇಳಿ ಸಭೆಯಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಗ್ತದಂತೆ. ಆಗ ಕರ್ಣ ಒಂದು ಮಾತು ಹೇಳ್ತಾನಂತೆ, ನನ್ನನ್ನು ಸೂತಪುತ್ರ ಅಂತೇಳಿ ಎಲ್ಲರೂ ಅವಮಾನಿಸಿದ್ರಲ್ಲ ಸಭೆಯಲ್ಲಿ, ಸೂತಪುತ್ರ ಅಂತೇಳಿ ನಿನ್ನ ಗಂಡಂದಿರೆಲ್ಲ ಹೇಳಿದ್ರಲ್ಲ, ವಿಶೇಷವಾಗಿ ನಿನ್ನ ಗಂಡ ಪಾರ್ಥ ಕೂಡ ನನ್ನನ್ನು ಸೂತಪುತ್ರ ಅಂತೇಳಿ ನನ್ನನ್ನು ಕರೆದ, ಬೇರೆ ಯಾರೂ ಕರೀಲಿಲ್ಲ, ನಿನ್ನ ಪಾರ್ಥ ನನ್ನನ್ನು ಸೂತಪುತ್ರ ಅಂತ ಕರೆದ. ಹೀಗೆ ಈ ಸೋತ ನಿಮಗೆ ಈ ಸೂತಪುತ್ರ ದಾರಿ ತೋರಿಸ್ತಾನೆ, ಹಾಗಾಗಿ ನಾನು ಹೇಳಿದ್ದನ್ನು ನೀವು ಕೇಳಬೇಕು. ಪಾಂಡವರ ಐವರನ್ನು ಕೈ ಹಿಡಿದು ನೀನು ಬೇಕಾದಷ್ಟು ಅನುಭವಿಸಿದ್ದೀಯಲ್ವ, ಐದು ಗಂಡಂದಿರ ಜೊತೆಗೂ ನೀನು ಅನುಭವಿಸಿದವಳು, ಹಾಗಾಗಿ ನೀನು ಯಾಕೆ ದುರ್ಯೋಧನನೊಟ್ಟಿಗೆ ಬಂದು ಕೂಡ ನಿನ್ನ ಗಂಡಂದಿರ ಹಾಗೆ ನೀನು ಇರಬಾರ್ದು, ನೀನು ಇವರನ್ನು ಹೊಂದಿಯೇ ಬದುಕಬೇಕು. ಹಾಗಾಗಿ ನೀನು ಆಲೋಚನೆ ಮಾಡುವ ಅಂಶ ಇಲ್ಲ, ಬಾ ನೀನು ನನ್ನ ಪ್ರಿಯ ಸಖ ದುರ್ಯೋಧನನ ತೊಡೆಯನ್ನು ಬಾ ನೀನು ಅಂತೇಳಿ ಪುನಃ ಹಂಗಿಸಿದಾಗ ದ್ರೌಪದಿ ಕೆರಳ್ತಾಳಂತೆ. ಯಾವ ಬಾಯಿಯಲ್ಲಿ ನೀನು ಅವನ ತೊಡೆಯಲ್ಲಿ ಕೂತ್ಕೊಂತ ನನ್ನನ್ನು ಹೇಳಿದೆಯಲ್ಲ, ನಿನ್ನ ಈ ಕೂತ್ಕೊ ಅಂತ ಹೇಳಿದೆ, ಈ ತೊಡೆಯನ್ನು ನನ್ನ ಗಂಡನಿರು ಮೂರಿತಾರೆ ನೋಡು, ಆ ತೊಡೆಯನ್ನು ಮೂರ್ದೇ ನಿನಗೆ ಅವಸಾನ ಬರ್ತದೆ ಕೌರವನಿಗೆ ಅಂತ ಹೇಳಿ ದ್ರೌಪದಿ ಕಣ್ಣನ್ನು ಅಂದರೆ ಬೆಂಕಿ ಉಗುಳ್ತಾ ಇತ್ತಂತೆ ಅವಳ ಕಣ್ಣಿನಲ್ಲಿ, ಕ್ರೋಧಾಗ್ನಿ ಉಗುಳ್ತಾ ಇತ್ತಂತೆ ಮತ್ತು ಕೆಂಡದ ಹಾಗೆ ಇತ್ತಂತೆ ಅವಳ ಎರಡು ಕಣ್ಣುಗಳು. ಹಾಗೆ ಅವಳು ಆ ಕಣ್ಣುಗಳನ್ನು ಬಿಟ್ಟಂಥ ಒಂದು ದೃಶ್ಯಕ್ಕೆ ಅಲ್ಲಿ ರಾಶಿ ಬಿದ್ದ ಸೀರೆ ಉಂಟಲ್ಲ ಅದೆಲ್ಲ ಭಸ್ಮ ಆಗಿ ಹೋಯ್ತಂತೆ. ಅಂಥ ಉರಿವಾಗ್ನಿ ಅವಳ ಕಣ್ಣಿನಿಂದ ಹೊರಟಿತಂತೆ.
ಎಲ ದುಷ್ಟ ದುರ್ಯೋಧನ, ಲಜ್ಜೆಗೇಡಿಯಾಗಿ ಮಾತಾಡ್ತಾ ಇದ್ದೀಯ, ಅವಾಚ್ಯ ಶಬ್ದಗಳಿಂದ ನಿನ್ನ ಸಕನತ್ರು ಮಾತಾಡಿಸ್ತಾ ಇದ್ದೀನಿ, ನೀನು ಮಾತಾಡ್ತಾ ಇದ್ದೀನಿ, ನಿನ್ನ ತೊಡೆಯನ್ನು ತೋರಿಸ್ತೀಯ ನೀನು, ಆ ತೊಡೆಯನ್ನು ಮುರಿದುಕೊಂಡೆ ನೀನು ಸಾಯಿ, ನೀನು ನಿನಗೆ ಒಂದು ದಿವಸ ಅವಸಾನ ನಿನ್ನ ತೊಡೆಯಲ್ಲಿ. ಇದು ನೋಡಬೇಕಾದ್ರೆ ನಾನು ಹೇಳಿದ ಮಾತು ಯಾವತ್ತೂ ಅದು ಇದಾಗಲಿಕ್ಕಿಲ್ಲ, ಅಲ್ಲ ಗಳಿಯುವಂಥ ಮಾತಲ್ಲ, ದ್ರೌಪದಿ ಹೇಳುವಂಥ ಮಾತು ಅಲ್ಲ ಗಳಿಯುವ ಮಾತಲ್ಲ, ಪರಮ ನೀಚ ನೀನು, ಮಹಾ ಕುತ್ಸಿತ ಬುದ್ಧಿ ಉಳ್ಳವನು ನೀನು, ಹಾಗಾಗಿ ತೊಡ ಮುರ್ಕೊಂಡೇ ಸಾಯಿ ನೀನು, ನಿನ್ನ ತೊಡೆಗಳನ್ನು ಮುರಿದುಕೊಂಡೇ ನೀನು ಸಾಯಿ ಅಂತೇಳಿ ದ್ರೌಪದಿ ತುಂಬಿದ ಸಭೆಯಲ್ಲಿ ಶಾಪ ಕೊಡ್ತಾಳಂತೆ. ಇದನ್ನು ಕೇಳಿಸಿ, ಈ ಶಾಪವನ್ನು ಕೇಳಿದ ದುರ್ಯೋಧನ ಏನಿದೆ ನಿನ್ನ ಹತ್ರ ಅಂತ ಹೇಳಿ ಮತ್ತು ಗಹಿಸಿ ಕೈ ತಟ್ಟಿಕೊಂಡು ದುರ್ಯೋಧನ ಕರ್ಣಾದಿಗಳು ನಗಾಡಿ ಅವಳನ್ನು ಅಪಹಾಸ್ಯ ಮಾಡ್ತಾರಂತೆ. ಎಲ್ಲರಿಗೂ ಧನ್ಯವಾದ.